ಈ ಡ್ರಾಮಾ ನಿಮಗೆ ಏನು ಹೇಳ್ತೀರಾ? ಕಿಶೋರವರೇ, ಮೊದಲನೇದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಕರ್ನಾಟಕ ಜನತೆಯೆಲ್ಲ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಕ್ಕಂಥ, ಮನೆ ಮನೆಯಲ್ಲೂ ನವರಾತ್ರಿ ಒಂದು ಆಚರಿಸ್ತಕ್ಕಂಥ ಒಂದು ಶುಭ ಸಂದೇಶ. ನೋಡಿ, ನಾಟಕಗಳಲ್ಲಿ ಅಭಿನಯಿಸುವ ಕಲಾವಿದರು ತಮ್ಮ ಧ್ವನಿ, ಭಾಷೆಯ ಹಿಡಿತ, ಏರಿಳಿತ, ಉಚ್ಚಾರಣೆ, ನಟನಾ ಗಾಂಭೀರ್ಯ, ಅಂಗಿಕ ಭಾಷೆಗಳು, ಕಣ್ಣಿನ ನೋಟಗಳು, ಇದರ ಬಗ್ಗೆ ಗಮನಹರಿಸಬೇಕು. ಮೊದಲನೇ ಪಾಠ, ರಂಗಮಂದಿರ ಸ್ಟೇಜ್ ಶೋಗಳಲ್ಲಿ, ನಾಟಕಗಳಲ್ಲಿ ನಟಿಸುವಾಗ ಪ್ರತಿಯೊಂದು ದೃಶ್ಯದ ಪಾತ್ರದ ವಿವರ, ಸನ್ನಿವೇಶ, ಸಂದರ್ಭಗಳನ್ನು ಪರಿಪೂರ್ಣವಾಗಿ ಕಲಿತು ಅಭ್ಯಾಸ ಮಾಡಬೇಕು. ಇದು ಎರಡನೇ ಪಾಠ. ಸಂಭಾಷಣೆ ಹಾಗೂ ಅದರ ಟೈಮಿಂಗ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಮೂರನೇ ಪಾಠ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಾಟಕಗಳಲ್ಲೇ ಹೆಚ್ಚು ತೊಡಗಿಸಿಕೊಂಡವರು. ಅವರ ಚಲನಚಿತ್ರ ಬೇಡರ ಕಣ್ಣಪ್ಪ, ಸೋದರಿ ಮತ್ತು ಇತಿಹಾಸ ನಿರ್ಮಾಣ ಮಾಡಿರತಕ್ಕಂಥ ಬಂಗಾರದ ಮನುಷ್ಯ ಚಿತ್ರದ ಮೂಲಕ ಶಬ್ದವೇದಿವರೆಗೆ ತಮ್ಮ ನಟನಾ ಕೌಶಲ್ಯ ನೀಡಿ ಅನೇಕ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಸ್ಫೂರ್ತಿಯ ನೆಲೆಯಾಗಿದ್ದವರು. ಕರ್ನಾಟಕದಲ್ಲಿ ಮೊದಲ ನಟ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು. ನಂತರ ಛಾಯಾಗ್ರಾಹಕ ವಿ ಕೆ ಮೂರ್ತಿಯವರು, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಾಗೂ ದೊರೆಯಿ ಭಗವಾನ್ ಖ್ಯಾತಿಯ ಎಸ್ ಕೆ ಭಗವಾನ್ ಅವರು ಇತ್ತೀಚೆಗೆ ಪಡೆದ ಮಹನೀಯರು. ದುಂಡಿರಾಜ್, ಗೋವಿಂದ ಪಾಲ್ಕೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಚಿತ್ರ ನೀಡಿದ ಮಹಾನ್ ಸಾಧಕ. ರಾಜ ಹರಿಶ್ಚಂದ್ರ, ಲಂಕಾದಹನ ಶ್ರೇಷ್ಠ ಚಿತ್ರಗಳು. ಅದೂ ಅಲ್ಲದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಮೆರಿಕದಿಂದ ಡಾಕ್ಟರ್ ಪ್ರಶಸ್ತಿ ಸತನು ಬಂದಿದೆ. ಹೀಗೆ ಅವರು ಇಡೀ ವಿಶ್ವದಲ್ಲಿ ಕಲಾಕ್ಷೇತ್ರದಲ್ಲಿ ಮೊದಲನೆಯವರಾಗಿ ಹೆಸರು ಗಳಿಸಿದವರು. ಇಡೀ ವಿಶ್ವದ ಎಲ್ಲ ಕಲಾ ಪ್ರೇಮಿಗಳು ಅವರನ್ನು ಗೌರವದಿಂದ ಅವರನ್ನು ಇವತ್ತಿಗೂ ನೆನಪಿಸಿಕೊಳ್ಳುತ್ತಾರೆ. ಅಂಥ ಶ್ರೇಷ್ಠ ಗೌರವ ಕನ್ನಡ ಕಂಠೀರವ ನಟರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರನ್ನು ಪಡೆದವರು. ನಾವು ಕನ್ನಡ ನಾಡಿನ ಜನರು ತುಂಬ ಹೆಮ್ಮೆ ಪಡ್ಕೊಳ್ಳಬೇಕು.